ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ನೀವು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡ್ತೇನೆ. ಬೇರೆ ಬೇರೆ ರೀತಿಯಾದ ಬ್ರೇಕ್ಫಾಸ್ಟ್ನ ನೀವು ನೋಡಿರ್ಬೋದು. ಸೊ ಇವತ್ತು ನಾನು ತುಂಬ ಸಿಂಪಲಾಗಿ ತುಂಬ ಈಸಿಯಾಗಿ ಟೇಸ್ಟಿಗೆ ಮಾಡುವಂಥ ಒಂದು ರೆಸಿಪಿನ ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿ ಸ್ವಲ್ಪ ತೆಂಗಿನಕಾಯಿ, ಒಂದು ಖಾರಕ್ಕೆ ಬೇಕಾದಷ್ಟು ಕಾಯಿಮೆಣಸು, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಅರ್ಧ ಲಿಂಬೆ, ಗರಂ ಮಸಾಲ, ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇರಲಿ. ನಿಮಗೆ ಖಾರಕ್ಕೆ ಬೇಕಾದಷ್ಟು ಕಾಯಿಮೆಣಸನ್ನು ನೀವು ಹಾಕ್ಕೊಳ್ಬೋದು, ಇಲ್ಲ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಳ್ಬೋದು, ಸ್ವಲ್ಪ ಹುಳಿಸೆ ಹುಳಿ ಕೂಡ ಹಾಕ್ಕೊಳ್ಬೋದು. ನಾನು ಇಲ್ಲಿ ಅರ್ಧ ಲಿಂಬೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಹುಳಿ ಖಡಕ್ಕಾಗಿ ಮಾಡ್ಕೊಳ್ಳೋದಾದರೆ ನೀವು ಆ ರೀತಿ ಮಾಡ್ಕೊಳ್ಬೋದು. ನಾನು ಇಲ್ಲಿ ಲೈಟಾಗಿ ಮಾಡ್ಕೊಂಡಿದ್ದೀನಿ. ಇವು ಅವೆಲ್ಲವನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಗರಂ ಮಸಾಲ ನಾನು ರುಬ್ಕೊಂಡಿಲ್ಲ. ನೀವು ಗರಂ ಮಸಾಲನ ರುಬ್ಕೊಳ್ಳಿಕ್ಕೆ ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಬೋದು. ನಾನು ಇದನ್ನು ಫ್ರೈ ಮಾಡುವಾಗ ಹಾಕ್ಕೊಳ್ತೀನಿ. ಫ್ರೈ ಮಾಡುವಾಗ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇಲ್ಲ ರುಬ್ಬು ಹಾಕಿದರೆ ಫ್ರೈ ಮಾಡುವಾಗ ಹಾಕಬೇಕಂಥದ್ದೇನು ಇಲ್ಲ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಇದು ಚಿಟಪಟ ಅಂತ ಒಡೆದ ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಶೇಂಗಾ ಕಡಲೆ ಅಂದರೆ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಸ್ವಲ್ಪ ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು. ಇವನ್ನ ಸ್ವಲ್ಪ ಹಸಿವಸನ ಹೋಗೋದನ್ನು ಫ್ರೈ ಮಾಡಿದ ನಂತರ ಒಂದು ಹೆಚ್ಚಿದ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದ್ರ ಜೊತೆಗೆ ತರಕಾರಿಗಳನ್ನ ಕೂಡ ಹಾಕ್ಕೊಳ್ಬೋದು. ನಂತರ ಇದಕ್ಕೆ ಒಂದು ಟೊಮೆಟೊ, ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಚೆನ್ನಾಗಿ ಫ್ರೈ ಆಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವೀಗ ರುಬ್ಬಿರುವಂಥ ಮಸಾಲನ ಹಾಕಬೇಕು. ಈ ಮಸಾಲ ಹಾಕಿ ಇದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಹೋಗೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ವಸ್ತು ಅಷ್ಟೇ, ನಾವು ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ. ಹಾಗಂತ ಎಲ್ಲ ವಸ್ತು ಅಲ್ಲ, ಕೆಲವೊಂದೊಂದು ಮಾತ್ರ. ಈಗ ಇದರ ಹಸಿ ವಾಸನೆ ಸಾಧಾರಣವಾಗಿ ಹೋಗಿದೆ. ಈಗ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 1.5 ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 3 ಗ್ಲಾಸಷ್ಟು ನೀರು ಹಾಕಬೇಕಲ್ವಾ, ಇಲ್ಲಿ 3 ಗ್ಲಾಸಷ್ಟು ಹಾಕೋದು ಬೇಡ. ಇದನ್ನು ಸ್ವಲ್ಪ ಈ ನೀರಲ್ಲಿ ಬೇಯುತ್ತೆ, ನಂತರ ಸ್ವಲ್ಪ ಈ ಥರ ಫ್ರೈ ಮಾಡ್ತೀವಿ ಆಗ ಸ್ವಲ್ಪ ಬೆಂದಿರುತ್ತೆ. ಹಾಗೇನು ಮಾಡಬೇಕಂದ್ರೆ ನೀವು 2.5 ಗ್ಲಾಸಷ್ಟು ನೀರು ಹಾಕಿದರೆ ಸಾಕಾಗ್ತದೆ. ಈಗ ಇಲ್ಲಿ ಸ್ವಲ್ಪ ಪಲಾವ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಬೇಕಂತಿಲ್ಲ, ನೀವು ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಪಲಾವ್ ಮಸಾಲೆನೇ ಬೇಕಂತೇನಿಲ್ಲ, ಚಿಕನ್ ಮಸಾಲ ಕೂಡ ಹಾಕ್ಕೊಳ್ಬೋದು. ನಾನು ಇಲ್ಲಿ 2.5 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1 ಗ್ಲಾಸಿಗೆ 2 ಗ್ಲಾಸ್ ಅಲ್ವಾ, 1/2 ಕಪ್ಪಿಗೆ 1 ಕಪ್. ನಾನು ಇಲ್ಲಿ 1/2 ಕಪ್ ಹಾಕ್ಕೊಳ್ತಿದ್ದೀನಿ, ಅಂದರೆ 2.5 ಕಪ್ಪಷ್ಟು. ಇಲ್ಲೀಗ 2 ವಿಸಿಲ್ನ ಕುಗ್ಸಿದ್ದೀನಿ. ಈಗ ನೋಡಿ ಚೆನ್ನಾಗಿ ಬೆಂದಿದೆ, ತುಂಬಾ ಟೇಸ್ಟಿಯಾಗಿತ್ತು. ನೋಡಿ ಉದುರುದ್ರಾಗಿ ಇನ್ನೂ ಚೆನ್ನಾಗಿ ಸ್ವಲ್ಪ ತಣ್ಣಗಾದ ಮೇಲೆ ಇನ್ನೂ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ. ಸೊ ಇವತ್ತಿನ ವಿಡಿಯೋ ಹೇಗನಿಸ್ತು, ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮೂಲಕ ತಿಳಿಸಿ ಹೇಗನಿಸ್ತು ಅಂತ.